ಬಿಗ್ ಬಾಸ್ ಸೆಕೆಂಡ್ ಇನ್ನಿಂಗ್ಸ್ಗೆ ದಿನಾಂಕ ಫಿಕ್ಸ್ ಆಗಿದೆ ಅಂದಾಗೆ ಆ ದಿನಾಂಕ ಯಾವುದು ಅದರಲ್ಲಿ ವಿಶೇಷ ಏನಿರುತ್ತೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಡ್ತಾ ಇದ್ದೇನೆ ಅದಕ್ಕಿಂತ ಮುಂಚೆ ನೀವಿನ್ನು ಎ ಕೆ ಶೆಟ್ಟಿ ನಡುವರು ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಕೊರೋನಾ ವೈರಸ್ ಎರಡನೇ ಅಲೆಯ ಹಾವಳಿಯಿಂದಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ ಎಂಟು ಅರ್ಧಕ್ಕೆ ನಿಂತಾಗ ಪ್ರೇಕ್ಷಕರಿಗೆ ಬೇಸರಾಗಿತ್ತು ಆ ಸಂದರ್ಭದಲ್ಲಿ ಸ್ಪರ್ಧಿಸುತ್ತಿದ್ದ ಎಲ್ಲಾ ಹನ್ನೆರಡು ಮಂದಿಗೂ ಆ ನಿರ್ಧಾರ ಶಾಕ್ ನೀಡಿತ್ತು ಬಹುತೇಕರು ಕಣ್ಣೀರು ಹಾಕುತ್ತಾ ದೊಡ್ಡ ಮನೆಯಿಂದ ಹೊರ ಆದ್ರೆ ಅದೇ ಆಟ ವನ್ನ ಮತ್ತೆ ಆರಂಭಿಸಲು ತೀರ್ಮಾನಿಸಲಾಗಿದೆ ಎಂಬ ಸುದ್ದಿ ಕೆಲವೇ ದಿನಗಳ ಹಿಂದೆ ಹೊರಬಿತ್ತು ಅದನ್ನ ಎರಡನೇ ಇನ್ನಿಂಗ್ಸ್ ಎಂದು ಕಲ್ಲರ್ಸ್ ಕನ್ನಡ ವಾಹಿನಿ ಕರೆದಿದೆ ಈಗ ಎರಡನೇ ಇನ್ನಿಂಗ್ಸ್ ಆರಂಭಕ್ಕೆ ದಿನಾಂಕ ಕೂಡ ಫಿಕ್ಸ್ ಆಗಿದೆ ಹೌದು ಇದೇ ಬುಧವಾರದಿಂದ ಅಂದ್ರೆ ಜೂನ್ ಇಪ್ಪತ್ತ ಮೂರರಿಂದ ಹೊಸ ಎಪಿಸೋಡ್ಗಳು ಪ್ರಾರಂಭ ಆಗಲಿವೆ ಕಲ್ಲರ್ಸ್ ಕನ್ನಡ ವಾಹಿನಿ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹೊಸ ಪ್ರೋಮೋ ಹಂಚಿಕೊಳ್ಳುವ ಮೂಲಕ ಈ ಬಗ್ಗೆ ಅಧಿಕೃತ ಮಾಹಿತಿ ನೀಡಿದೆ ಅರ್ಧಕ್ಕೆ ನಿಂತಿದ್ದ ಕನಸು ಮುಂದುವರಿಯುತ್ತಾ ಅಥವಾ ಹೊಸ ಕನಸು ಶುರುವಾಗುತ್ತಾ ಎಂದು ಕೌತುಕದ ಪ್ರಶ್ನೆಯನ್ನು ಈ ಪ್ರೋಮೋದಲ್ಲಿ ಕೇಳಲಾಗಿದೆ ಅಂದ್ರೆ ಈ ಎರಡನೇ ಇನ್ನಿಂಗ್ಸ್ ನಲ್ಲಿ ಹಳೆ ಸ್ಪರ್ಧಿಗಳ ಜೊತೆಗೆ ಹೊಸ ಸ್ಪರ್ಧಿಗಳು ಬಂದರೂ ಅಚ್ಚರಿಯೇನಿಲ್ಲ ಅಲ್ಲದೆ ಬೇರೆ ಇನ್ನೊಂದಿಷ್ಟು ಹೊಸ ಟ್ವಿಸ್ಟ್ ಗಳು ಇರುವುದು ಕೂಡ ಖಂಡಿತ ಬಿಗ್ ಬಾಸ್ ಅರ್ಧಕ್ಕೆ ಅಂತ್ಯವಾಗುವಾಗ ಸುದೀಪ್ ಅವರು ಅನಾರೋಗ್ಯದಿಂದ ಆಗಷ್ಟೇ ಚೇತರಿಸಿಕೊಳ್ತಿದ್ರು ಹಾಗಾಗಿ ಆ ಕೊನೆ ಸಂಚಿಕೆಗಳಲ್ಲಿ ಅವರು ಕಾಣಿಸಿಕೊಳ್ಳಲು ಸಾಧ್ಯವಾಗಿರಲಿಲ್ಲ ಆದರೆ ಬುಧವಾರ ಎರಡನೇ ಇನ್ನಿಂಗ್ಸ್ ನ ಮಹಾ ಸಂಚಿಕೆಗೆ ಸಕಲ ತಯಾರಿ ನಡೆದಿದ್ದು ಅಂದು ಸುದೀಪ್ ಅವರು ಕೂಡ ಕಾಣಿಸಿಕೊಳ್ಳುವುದು ಬಹುತೇಕ ಖಚಿತವಾಗಿದೆ ಇದನ್ನು ಮಹಾ ಸಂಚಿಕೆ ಎಂದು ವಾಹಿನಿ ಕರೆದಿದೆ ಹಾಗಾಗಿ ಮಸ್ತ್ ಮನರಂಜನೆ ಖಂಡಿತ ಇರಲಿದೆ ಎಂಬುದು ಮಂಜು ಪಾವಗಡ ಪ್ರಶಾಂತ್ ಸಂಬರ್ಗಿ ಚಕ್ರವರ್ತಿ ಚಂದ್ರಚೂಟ್ ಪ್ರಿಯಾಂಕಾ ತಿಮೇಶ್ ದಿವ್ಯ ಸುರೇಶ್ ಅರವಿಂದ್ ಕೆಪಿ ದಿವ್ಯ ಉರುಡುಗ ನಿಧಿ ಸುಬ್ಬಯ್ಯ ಶುಭಾ ಪೂಂಜಾ ವೈಷ್ಣವಿ ಗೌಡ ಶಮಂತ್ ಬ್ರೋ ಗೌಡ ಈಗಾಗಲೇ ತಮ್ಮ ಸೂಟ್ ಕೇಸ್ ಪ್ಯಾಕ್ ಮಾಡಿಕೊಂಡು ಹೋಟೆಲ್ ಗಳಲ್ಲಿ ಕ್ವಾರಂಟೈನ್ ಆಗಿದ್ದಾರೆ ಅಂದಾಗೆ ಬಿಗ್ ಬಾಸ್ ಎರಡನೇ ಇನ್ನಿಂಗ್ಸ್ ನೋಡಲು ನೀವು ಕೂಡ ಕಾತುರದಲ್ಲಿದ್ದೀರಾ ಹಾಗಾದ್ರೆ ನಿಮ್ಮ ನೆಚ್ಚಿನ ಸ್ಪರ್ಧಿಯ ಹೆಸರನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹೌದು ಸ್ವಾಮಿ